ಆ ಮೂಮೆಂಟ್ ಬರ್ತಿದ್ದಂಗೆ ಬರ್ತಿದ್ದಂಗೆ ಕೊಡ್ತೀನಿ ಅಂತ ಸ್ವಲ್ಪ ಬೇಜಾರು ಮನಸ್ಸಿಗೆ ಜಾಸ್ತಿ ಆಗ್ತಾ ಇದೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ಟೈಟಲ್ ಮತ್ತು ತಮ್ಮನೇಲಿ ನೋಡಿರ್ತೀರಾ, ನೋಡ್ಬಿಟ್ಟೆ ಕ್ಲಿಕ್ ಮಾಡಿರ್ತೀರಾ ಏನು ಕತೆ ಇವತ್ತಿನ ಟೈಟ್ ಐ ಮೀನ್ ಇವತ್ತಿನ ಮ್ಯಾಟರು ವ್ಲಾಗು ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ. ಸೊ ಇವತ್ತು ನನ್ನ ಯೂನಿಕಾರ್ನನ್ನು ಆಲ್ರೆಡಿ ಅನೌನ್ಸ್ ಮಾಡಿದ್ದೆ, ಮಾರ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಮೋಸ್ಟ್ಲಿ ಲಾಸ್ಟೇ. ಸೊ ಇವತ್ತು ಕೊಡಬೇಕು ಗಾಡಿನ, ಸೊ ತೊಗೊಳಕ್ಕೆ ಬರ್ತಾರೆ. ಸೊ ಒಂದು ವ್ಲಾಗ್ ಮಾಡ್ಬೇಕಾದ್ರೆ ನಾನು ಹೇಳ್ತಿಲ್ವಾ, ವ್ಲಾಗ್ ಮಾಡ್ಬೇಕಾದ್ರೆ ಎಲ್ಲ ಕಡೆ ಸೌಂಡ್ ಬರುತ್ತೆ. ಇವತ್ತು ಸೌಂಡ್ ಕೊಡ್ತಾ ಇರೋದು ನಮ್ಮ ಡ್ರೈಡರು. ಸೊ ಡ್ರೈಡರು ಬಂದಿದ್ದಾರೆ ಇವತ್ತು, ಇವತ್ತು ಅವರು ಫ್ರೀ ಇದ್ರು ಅಂತ ಅಂದ್ಬಿಟ್ಟು. ಸರಿ ಬನ್ನಿ, ಹತ್ರದಲ್ಲೆಲ್ಲ ಸಿಗೋಣ ಅಂತ ಮಾತಾಡಿಕೊಂಡು ಮೀಟ್ ಆಗಿದ್ದೀವಿ. ಸದ್ಯಕ್ಕೆ ನಮ್ಮ ಪಾರ್ಕಿಂಗ್ ಫುಲ್ ಖಾಲಿ ಖಾಲಿ ಹೊಡಿತಾ ಇದೆ, ನಮ್ಮ ಡಾಮಿನೋರ್ ಅದು ನಿಂತಿದೆ. ಸೊ ಯೂನಿಕಾರ್ನ್ ಎಲ್ಲಪ್ಪ ಅಂತ ಅಂದರೆ ಕೊಡೋಕ್ಕಿಂತ ಮುಂಚೆ ಸರಿ ಕ್ಲೀನಾಗಿ ಎಲ್ಲ ಸರ್ವಿಸ್ ಮಾಡಿಸ್ಬಿಟ್ಟು ಏನೂ ಪ್ರಾಬ್ಲಮ್ ಇಲ್ಲದಂಗೆ ಕೊಡೋಣ ಅಂತ. ಸೊ ಹಾಗಾಗಿ ಸರ್ವಿಸ್ ಸೆಂಟರ್ಗೆ ಬೆಳಗ್ಗೆ ತೊಗೊಂಡೋಗಿ ಬಿಟ್ಟಿದ್ದೆ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ, ಎಲ್ಲ ಒಂದ್ಸರಿ ಚೆಕ್ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲದಂಗೆ ಸರ್ವಿಸ್ ಮಾಡಿಸ್ಬಿಟ್ಟು ಕೊಡ್ತಾ ಇದ್ದೀನಿ. ಅದು ನಮಗೆ ಸಮಾಧಾನ ಆಗಲಿ ಅಂತ ಅಂದ್ಬಿಟ್ಟು, ತಗೊಳ್ಳೋರಿಗೂ ಸಮಾಧಾನ ಇರಬೇಕು, ನಮಗೂ ಸಮಾಧಾನ ಇರಬೇಕು. ಬನ್ನಿ ಹೋಗೋಣ, ಸರ್ವಿಸ್ ಸೆಂಟರ್ ಹತ್ರ ಮೋಸ್ಟ್ಲಿ ಎಲ್ಲ ರೆಡಿ ಆಗಿರುತ್ತೆ, ಬೆಳಗ್ಗೆ ಕೊಟ್ಟಿದ್ದೆ, ಸರ್ವಿಸ್ ಆಗಿರುತ್ತೆ ಇಷ್ಟೊತ್ತಿಗೆ. ನಮ್ಮ ಡ್ರಾಯ್ಡ್ ಅವರು ಅಪ್ರೂವ್ ಆಗ್ಬಿಟ್ಟು ಅವ್ರು ಸಿಗೋದು. ಯಾಕೆ ಡ್ರೈಡ್ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರೆ ನನ್ನ ನನ್ನ ಮೇಲೆ? ಏನಿಲ್ಲ, ವ್ಲಾಗಲ್ಲಿ ನಿನ್ನ ಕಡಿಮೆ ತೋರಿಸಿ ಅಷ್ಟೇ. ಇಲ್ಲೇ ತೋರಿಸಿದ್ನಲ್ಲ ಇಷ್ಟೊಂದು, ಎಲ್ಲ ವ್ಲಾಗಲ್ಲೂ ತೋರಿಸಿಲ್ಲ ಏನು, ಅದಕ್ಕೆ ಕಡಿಮೆ ಕಾಣ್ತಾ ಇಲ್ಲ. ನನಗೇನು ಇಲ್ಲ, ವೇಕೆನ್ಸಿ ಮೀಟ್ ಮಾಡಿದ್ವಿ, ಬರೀ ಡೌನ್ ಮಾಡ್ತಾ ಇದೀಯ, ಬಾ ಕಟ್ ಮಾಡ್ತೀಯಾ, ಕಟ್ ಮಾಡ್ತೀನಿ ಕಟ್ ಮಾಡ್ತೀನಿ. ಗಾಡಿ ಈ ಕಂಡೀಷನ್ ರೆಡಿ ಆಗಿರೋದು ನೋಡ್ಬಿಟ್ಟು ಅಣ್ಣಂಗೆ ಕೊಡಕ್ ಮನಸ್ಸೇ ಬರ್ತಿಲ್ಲ. ಏನಪ್ಪ ಕಂಡೀಷನ್ ರೆಡಿ ಆಗಿರೋದಕ್ಕಲ್ಲ, ಮತ್ತೆ ಗಾಡಿ ಗಾಡಿನೇ ಇಷ್ಟೆಲ್ಲ ಓಡಿಸಾಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನಾನು ಗಾಡಿನೆಲ್ಲ. ಸೊ ಆ ಮೂಮೆಂಟ್ ಬರ್ತಿದ್ದಂಗೆ ಬರ್ತಿದ್ದಂಗೆ ಕೊಡ್ತೀನಿ ಅಂತ ಸ್ವಲ್ಪ ಬೇಜಾರು ಮನಸ್ಸಿಗೆ ಜಾಸ್ತಿ ಆಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಎಮೋಷನಲ್ ಮೂಮೆಂಟ್ ಅಂತಾರಲ್ಲ, ಯಾವುದೋ ಗರ್ಲ್ ಫ್ರೆಂಡ್ನ ಬಿಟ್ಕೊಡೋ ಥರ ಇದೆ. ಕೆಲವೊಂದು ಸರಿ ವ್ಯಕ್ತಿಗಳು ವಸ್ತುಗಳು ಸಮ್ ಟೈಮ್ ತನಕ ಮಾತ್ರ ಇರ್ತವೆ, ಇದು ವಸ್ತು ಆಗಿರೋದ್ರಿಂದ ಬಿಟ್ಕೊಡು, ನೋ ಪ್ರಾಬ್ಲಮ್. ಕರೆಕ್ಟ್ ನೋ, ಐ ನೋ, ಐ ಕ್ಯಾನ್ ಫೀಲ್ ಯು ಬ್ರೋ. ಬೇಜಾರು ಖಂಡಿತ ಆಗ್ತಾರೆ, ಹಳೆ ಬೇಡ ಬೇಡ ಬರೀ, ತುಂಬ ಮೆಮೊರೀಸ್ ಇದೆ. ಹೋಗಿ ಒಂದು ರೌಂಡ್ ಹೋಗ, ಹಂಗೆ ಫೈನಲ್ ರೌಂಡ್. ಓಕೆ ಹೋಗಿ ಬಾ, ಏನು ಕೊಡ್ತಾ ಇದೆಯಲ್ಲ ಅದಕ್ಕೋಸ್ಕರ ಹೇಳ್ತಾ ಇಷ್ಟ ಸಿಂಗರ್ ಅಂತ ಬಜರಂಗಿ ಬೇರೆ ಹಾಕೊಂಡ್ಬಿಟ್ಟಿದ್ಯಾ ಆಂಜನೇಯನ. ಹೌ ಇಟ್ ಫೀಲ್ಸ್, ಹೆವಿ ಇದೆಯಾ? ಎಲ್ಲ ಆಯ್ತಲ್ಲ ಫುಲ್ ಸರ್ವಿಸ್. ಸದ್ಯಕ್ಕೆ ಹೊರಗಡೆ ಬಂದ್ಬಿಟ್ಟು ನಾನು ಮತ್ತೆ ನಮ್ಮ ಡ್ರಾಯ್ಡ್ ಅವರು ಇಬ್ಬರು ಕುತ್ಕೊಂಡಿದ್ದೀವಿ. ಯಾರಿಗೆ ಕೊಡ್ತಾ ಇದೀವಿ ಗಾಡಿನ, ಅವ್ರು ಬರೋದು ಲೇಟ್ ಆಗುತ್ತಂತೆ. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಕಾಯ್ಕೊಂಡಿದ್ದೀವಿ. ಆ್ಯಕ್ಚುಲಿ ಟೈಮ್ ಹೇಳಿದ್ರು ಅವ್ರು ಈ ಟೈಮ್ ಬರ್ತೀನಿ ಅಂತ. ನೋಡಿದ್ರೆ ಅವರು ಮುಂದೆ ಮಾಡ್ಕೊಂಡು ಡೆಡಿಕೇಟ್ ಮಾಡ್ಬಿಟ್ಟಿದ್ಯಾ? ಹಾಂ, ಆ್ಯಕ್ಚುಲಿ ಅವ್ರು ತುಂಬ ಅರ್ಜೆಂಟಲ್ಲಿ ಇದ್ರು, ತೊಗೊಬೇಕು ತೊಗೊಬೇಕು ಅಂತ ಅಂದ್ಬಿಟ್ಟು ಸರಿ ಅಂತ ಇವತ್ತು ಇದ್ದಿದ್ದ ಕೆಲಸನೆಲ್ಲ ಪೋಸ್ಟ್ಪೋನ್ ಮಾಡಿಬಿಟ್ಟು ಸಾಯಂಕಾಲಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೆ, ಎಲ್ಲ ರೆಡಿ ಮಾಡಿಸಿಟ್ಟಿದೆ. ನೋಡಿದ್ರೆ ಅವ್ರು ಇವಾಗ ಅವರೇ ಲೇಟು. ಸೊ ಅದಕ್ಕೋಸ್ಕರ ಕೊಟ್ಬಿಟ್ಟು ಒಂದ್ಸರಿ ಅದಾದ್ಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕುತ್ಕೊಂಡಿದ್ವಿ. ಇವತ್ತು ರಜಾ ಇದ್ದಿದ್ರಿಂದ ನಮ್ಮ ಡ್ರೈವರು ಅವರೇ ಡೇನು ಡೆಡಿಕೇಟ್ ಮಾಡ್ತಾವ್ರು ನನಗೋಸ್ಕರ ಅಷ್ಟೇ, ಇನ್ನೇನು ಮಾಡ್ತಿಲ್ಲ, ಇಲ್ಲೇ ಸುಮ್ಮನೆ ರೋಡಲ್ಲಿ ರೋಡ್ ಸೈಡಲ್ಲಿ ಒಂದು ಅಂಗಡಿ ಮುಂದೆ ಕುತ್ಕೊಂಡು ಕಷ್ಟ ಸುಖ ಮಾತಾಡ್ತಾ ಇದ್ದೀವಿ. ಸದ್ಯಕ್ಕೆ ಇವತ್ತಿನ ನಮ್ಮ ದಿನ ಈ ಥರ ಹೋಗ್ತಾ ಇದೆ. ಬೆಳಗ್ಗೆ ಎಲ್ಲ ಅಲ್ಲಿ ನಿಂತ್ಕೊಂಡೆಲ್ಲ ಸರಿ ಮಾಡಿಸ್ತಾ ಇದ್ದೆ ಗಾಡಿನ, ಇವಾಗ ಈ ಥರ ಕುತ್ಕೊಂಡಿದ್ದೀನಿ. ಅಲ್ಲ ಡ್ರೈ, ನಿಮಗೇನು ಅನ್ನಿಸ್ತು ಡ್ರೈ ಗಾಡಿ ನೋಡ್ಬಿಟ್ಟು? ನನಗೇನು ಅನ್ನಿಸ್ತು ಅಂದರೆ ಅದು ನಾನು ಕೇಳಿದೆ ನನಗೆ ಕೊಡ್ಬೇಕಂತಿದ್ಯಾ ಅದು ಇಷ್ಟ ಮಾಡ್ಬಿಟ್ಟಿದ್ಯಾ? ಇಲ್ಲ, ಆ್ಯಕ್ಚುಲಿ ಅದೊಂಥರ ಫೀಲಿಂಗ್, ಅದೊಂದು ಎಮೋಷನ್. ಓಕೆ, ನಾವೆಲ್ಲ ಹೇಳೋಕ್ಕಾಗಲ್ಲ ಇಷ್ಟು ದಿನ ರೋಡ್ಸ್ ಆಡಿದ್ದು ಅದಕ್ಕೆ ಕಮೆಂಟ್ ಮಾಡೋಕ್ಕಾಗಲ್ಲ. ಮೂರು ಗಂಟೆಗೆ ಬರ್ತೀನಿ ಗಾಡಿ ರೆಡಿ ಇಟ್ಬಿಡಿ ಅಂದ್ರು. ಸರಿ ಆಯ್ತಂತ ಎಲ್ಲ ಕೆಲಸ ಮಾಡಿ ಮುಗಿಸಿ ರೆಡಿಯೇ ಮಾಡಿಕೊಂಡು ಕೊಡೋದಕ್ಕೆ ಕಾಯ್ಕೊಂಡು ಕುತ್ಕೊಂಡಿದ್ದೀವಿ. ಪಾಪ ಅಷ್ಟೂರಿಂದ ಬರ್ತಾವ್ರವ್ರು ಅಂದ್ಬಿಟ್ಟು ಟೈಮ್ ಆಗಿದೆ, 5 ಗಂಟೆ ಇನ್ನೂ ಬಂದಿಲ್ಲ. ಬೇಜಾರಾಗ್ತಿದ್ಯಾ ಡ್ರೈಟ್? ಇಲ್ಲ, ಭಾಳ ಖುಷಿ ಆಗ್ತದೆ. ಆ್ಯಕ್ಚುಲಿ ನಾನೇ ಸ್ವಲ್ಪ ಸಮಾಧಾನವಾಗಿದ್ದೀನಿ, ಡ್ರೈಡ್ ಅವರು ಸ್ವಲ್ಪ ಆಗ್ತಾವ್ರೆ. ಪಾಪ ಕಾಯ್ತಾ ಇದೀವಿ ಅವಾಗಿಂದ, ಹೇಳಿ ಟೈಮ್ಗೆ ಏನೇ ಡಿಸಿಪ್ಲಿನ್ ಇರಬೇಕು, ಹೇಳಿ ಟೈಮ್ಗೆ ಆಗ್ಬಿಡ್ಬೇಕು. ಅಕಸ್ಮಾತ್ ಅದಾಗಲಿಲ್ಲ ಅಂತ ಹೇಳಿದ್ರೆ ಮನಸ್ಸಿಗೆ ಬೇಜಾರಾಗುತ್ತೆ. ಅದನ್ನೆಲ್ಲ ಕೆಲಸ ಬಿಟ್ಬಿಟ್ಟು ಕುತ್ಕೊಂಡಿರ್ತೀವಿ, ಡೆಡಿಕೇಟ್ ಮಾಡಿರ್ತೀವಿ, ಇದೊಂದು ಮಿಸ್ ಬಿಡೋಣ ಕೆಲಸ ಅಂದ್ಬಿಟ್ಟು ಬೇರೆ ಅದನ್ನ ಪೋಸ್ಟ್ ಮಾಡಿ.
ಪಾಪ ಅವ್ರು ತುಂಬಾ ಅರ್ಜೆಂಟ್ ಮಾಡಿದ್ರು, ಅದಕ್ಕೋಸ್ಕರನೇ ಎಲ್ಲ ಕೆಲಸ ಬಿಟ್ಬಿಟ್ಟು ಬಂದಿದ್ರು. ಅವಾಗ ಬರ್ತಾರೆ ಏನಂತ ಗೊತ್ತಿಲ್ಲ, ಹುಡುಗಿರೆಲ್ಲ ನೋಡ್ಕೊಂಡು ಹೋಗ್ತಾರೆ, ನಕ್ಕೊಂಡು ಹೋಗ್ತಾವ್ರೆ. ದಿಸ್ ಇಸ್ ಬ್ಲಾಗಿಂಗ್ ಬ್ಲಾಗ್ ಬ್ಲಾಗ್ ಟಿಕ್ಟಾಕ್ ಮಾಡ್ತಾರೆ. ಸೋ ಟಿಕ್ಟಾಕ್ ಬ್ಲಾಗ್ ಬ್ಲಾಗ್ ಅನ್ಕೊಳ್ಳಲ್ಲ, ಟಿಕ್ಟಾಕ್ ಅನ್ಕೊಳ್ತಾರೆ, ಹೇಳೋಕ್ಕಾಗಲ್ಲ. ಸರಿವೆ ಅಣ್ಣ ಮಾಡೋಕ್ಕಾಗಲ್ಲ, ಕಾಯೋಣ. ನಮ್ಮ ಮನೇಲಿ ಕಾಯ್ಬೇಕು ಅನ್ನೋದು ಬರ್ಬಿಟ್ಟೈತೆ ಪ್ರತಿಯೊಂದು ವಿಷಯದಲ್ಲೂ, ಕಾಯೋಣ. ಹೆಣ್ಣು ಓಕೆ ಆಯ್ತು ನಮ್ಗೆ, ಆದಷ್ಟು ಬೇಗ ಆದಷ್ಟು ಬೇಗ ಒಳ್ಳೆ ಟೈಮ್ ನೋಡ್ಬಿಟ್ಟು ಏನ್ ಮಾಡ್ಬೇಕು, ತಾಂಬೂಲ ಬದಲಾಯಿಸ್ಕೊಂಡ್ಬಿಡೋಣ. ಫಿಲಿಮ್ ಡೈಲಾಗ್ ಮಾಡಕ್ ಕೆಲ್ಸ ಇಲ್ಲ ನಮಗೆ, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಅದು ಇದು ಅಂತ ಜಂಪ್ ಹೊಡ್ಕೊಂಡು ಕುತ್ಕೊಂಡಿದೀವಿ, ಬರೀ ಕಾಫಿ ಕುಡ್ಕೊಂಡು ಟೀ ಕುಡ್ಕೊಂಡು. ಆಕ್ಚುಲಿ ನನಗೆ ಅನಿಸ್ತಾ ಇದೆ ಯಾಕೆ ಇಷ್ಟು, ಆಕ್ಚುಲಿ ಏನ್ ಗೊತ್ತಾ, ಅವ್ರು ಬೆಂಗಳೂರವ್ರು ಅಲ್ವಾ ಅಂತೆ ಹೊರಗಡೆಯಿಂದ ಬರ್ತಿರೋದು. ಸೊ ಹಾಗಾಗಿ ಅಕಸ್ಮಾತ್ ಬೆಂಗಳೂರವ್ರಾಗಿದ್ರೆ ಪೋಸ್ಟ್ ಮಾಮ್ ಆಗ್ಬಿಟ್ಟು ಬಿಡ್ರಿ ಆಮೇಲೆ ಪುಟ್ರ ಆಗುತ್ತೆ ಅಂತ ಸುಮ್ಮನಾಗ್ಬೋದಾಗಿತ್ತು. ಹೊರಗಿಂದ ಬರ್ತಾವ್ರಲ್ಲ, ಸೊ ಲೇಟ್ ಆಗ್ತದೆ ಬ್ರೋ ಅಂತ ಹೇಳ್ತಿದಾರೆ, ಅದೇನೋ ಎಮರ್ಜೆನ್ಸಿ ಅದು ಇದು ಅಂದ್ರು. ಸೊ ಅದಕ್ಕೋಸ್ಕರ ಸರಿ ಹೋಗಿ ಬಿಡು ಅಂತ ಹೇಳ್ಬಿಟ್ಟು ನಾನು ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಇಷ್ಟೊಂದು ವೀಕ್ ಮಾಡಿದ್ದೀನಿ ಆ್ಯಂಡ್ ನಾಳೆ, ಆ್ಯಕ್ಚುಲಿ ನಾಳೆನೂ ಮಾಡ್ಬೋದಾಗಿತ್ತು, ಆ್ಯಂಡ್ ನಾಳೆ ನಾನು ಹೊರಗಡೆ ಎಲ್ಲ ಹೋಗ್ತೇನೆ ಯಾವ ಕೆಲಸದ ಮೇಲೆ, ನಾನು ಇರೋದಿಲ್ಲ ಬೆಂಗಳೂರಲ್ಲಿ. ಸೊ ಅದಕ್ಕೋಸ್ಕರ ಆದಷ್ಟು ಇವತ್ತೇ ಮುಗಿಸ್ಬಿಡೋಣ. ಪಾಪ ಅವರು ಕುತೂಹಲದಲ್ಲಿ ಅವರೆ ತೊಗೊಳೋದಕ್ಕೆ ಗಾಡಿನ, ಸರಿ ಆ ಕುತೂಹಲನ ಹಾಳು ಮಾಡೋದು ಬೇಡ, ನಾನು ಸ್ವಲ್ಪ ಕೋಆಪ್ರೇಟ್ ಮಾಡೋಣ ಅಂತ ಆ್ಯಡ್ ಆಗ್ತಾ ಇದೆ. 5:30 ಆಯಿತು ಟೈಮು, 3 ಗಂಟೆಯಿಂದ 5:30 ಇಷ್ಟು ಬೆಳಗ್ಗೆನ ಬರೀ ನಾವು ವೆಯ್ಟ್ ಮಾಡಿರೋದೇ ಅಲ್ವಾ, ಎಷ್ಟು ಗಂಟೆ, 3 ಗಂಟೆಯಿಂದ ಸ್ಟಾರ್ಟ್ ಮಾಡಿ, 2:30 ಕ್ಯಾಬ್ ಅವ್ರು ಆಗಿದ್ರೆ ಏನು ಮಾಡೋರು ಹೇಳಿ, ಕ್ಯಾಬ್ ಅವರು ಆಟೋದವ್ರು ಆಗಿದ್ರೆ ವೈಟಿಂಗ್ ಚಾರ್ಜ್ ಕೊಡು ಅಂತ ಎಕ್ಸ್ಟ್ರಾ ದುಡ್ಡು ಕೇಳೋರು. ವೈಟಿಂಗ್ ಚಾರ್ಜ್ ಪೇ ಮಾಡ್ತೀವಲ್ಲ ಟೀ ಕಾಫಿ ನೋಡಿ, ನಾವೇ ಪೇ ಮಾಡ್ಕೊ ಟೀ ಕಾಫಿ ಎಲ್ಲ ತರಿಸ್ಬೇಕು ಕುಡ್ಕೊತಾ ಇದೀವಿ. ಎಷ್ಟು ಅವಾಗಿನ 4:00 ಅಲ್ವಾ ಟೀ, 6:00 ಫಸ್ಟಿಗೆ ಅಲ್ಲಿ, ಅದು ಲೆಕ್ಕ ಹಾಕೊಂಡ್ರೆ ಆಗುತ್ತೆ. ಬರೀ ಅದೇ ಮಾಡ್ತಿದೀವಿ, ಬರೀ ಅದೇ, ಆ ಬೇರೆ ಏರಿಯಾದಲ್ಲಿ, ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಇಲ್ಲೂ ಇದೆ. 5 ಗಂಟೆ ಮಾಡಿದ್ದಾರೆ ಅಂತ ಹೇಳಿ ಬಿಡೋ ಪರವಾಗಿಲ್ಲ. ಓಕೆ, ಸೊ ಸದ್ಯಕ್ಕೆ ಫೈನಲಿ ಬಂದಿದ್ದಾರೆ, ಬಂದ್ಬಿಟ್ಟು ಎಲ್ಲ ಗಾಡಿ ಎಲ್ಲ ನೋಡಿ ಒಂದು ರೌಂಡು ರೈಡ್ಗಳು ಮಾಡಿ ಓಕೆ ಅಂತ ಸ್ಯಾಟಿಸ್ಫ್ಯಾಕ್ಷನಲ್ಲಿ ತಗೊಂಡು ಆಲ್ಮೋಸ್ಟ್ ಎಲ್ಲ ಪೇಪರ್ ವರ್ಕ್ ಏನೇನಿತ್ತು ಎಲ್ಲ ಮುಗಿಸಿ ಹೊರಡ್ತಾ ಇದ್ದಾರೆ. ಸೊ ಲಾಸ್ಟ್ ಟೈಮ್ ನೋಡ್ಕೊಂಬಿಡಿ ನಮ್ಮ ಯೂನಿಕಾರ್ನ. ಆ್ಯಕ್ಚುಲಿ ಹೇಳಬೇಕಂದ್ರೆ ಫಸ್ಟ್ ಲವ್ ಅಂತಾರಲ್ಲ ಹಾಗೆ ಇದು, ನನಗೆ ಗೊತ್ತಲ್ಲ ಯಾಕೆ ಅಂತ. ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಲ್ಲೇ ತುಂಬ ಬಂದಿದ್ದೀನಿ ಮುಂದಕ್ಕಿದ್ರಲ್ಲಿ. ಸೊ ಇವತ್ತು ಇದನ್ನು ಬಾಯಿ ಹೇಳ್ತಾ ಇದ್ದೀನಿ. ಅವಾಗವಾಗ ಬಂದಾಗ ಇವರೇ ತಗೋತಾರೆ, ಅದು ಆ್ಯಕ್ಚುಲಿ ದರ್ಶನ್ ಅಂದ್ಬಿಟ್ಟು. ಸೊ ಅವಾಗವಾಗ ಬರ್ತೀನಿ, ಬಂದಾಗ ಒಂದ್ಸರಿ ದರ್ಶನ ಕೊಡ್ರಿ ಮೈಸೂರಿಗೆ ಬಂದಾಗೆಲ್ಲ ಗಾಡಿ. ಸೂಪರ್. ಸೊ ಅದೇ ಅಡ್ವಾಂಟೇಜ್ ಇವಾಗ ಇರೋದು ನಮಗೆ, ನೋಡ್ಬೇಕನ್ನಿಸ್ದಾಗ ಮೈಸೂರಿಗೆ ಹೋದಾಗ ಒಂದು ರೌಂಡ್ ನೋಡ್ಬೋದು ಗಾಡಿನ, ತುಂಬ ಎಮೋಷನ್ಸ್ ಇದೆ. ಸೊ ಅದನ್ನೆಲ್ಲ ಇವತ್ತಿಗೆ ಮುಗಿಸ್ತಾ ಇದ್ದೀವಿ. ಇರಲಿ, ಒಳ್ಳೇದಾಗಲಿ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಬ್ರೋ. ಚೆನ್ನಾಗಿ ನೋಡ್ಕೊಳ್ಳಿ ಗಾಡಿನ. ನಿಮ್ಗಿಂತ ಚೆನ್ನಾಗಿ ನೋಡ್ಕೋತೀನಿ ಬಿಡಿ. ಓಕೆ ಬಾ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ಆರಾಮಾಗಿ ಸೇಫಾಗಿ ಹೋಗಿ. ಬಾಯ್. ಸೊ ಇವತ್ತಿನ ದಿನ ಹೆಂಗಾಗಿದೆ ಅಂದರೆ, ಯಾವ ಡೇ ಹೇಳ್ಬೋದು, ಟೀ ಡೇ ಇವತ್ತು, ಟೀ ಡೇ ಹೇಳಿ ನಗ್ತೀರಾ? ಇನ್ನೇನು ಟೀ ಡೇ ಅಂದರೆ ಟೀ 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 ಡೇ. ಇವಾಗ ರಿಯಲೈಸ್ ಆಯ್ತು ನನಗೆ, ಒಂದು ವಾರದಲ್ಲಿ 8 ಟೀ ಕುಡಿತಾ ಇದ್ವಿ, ಅದು ಕಂಪ್ಲೀಟ್ ಆಗಿ ಇವತ್ತು ಒಂದೇ ದಿನ ಕುಡಿದ್ಬಿಟ್ಟಿದ್ದೀವಿ, ನನಗೇನು ಹಂಗೆ ಅನಿಸ್ತಾ ಇದೆ. ಸದ್ಯಕ್ಕೆ ಟೀ ಜೊತೆಗೆ ಬಿಸ್ಕೆಟ್ಸ್ ತೊಗೊಂಡಿದ್ದೀವಿ, ನಮ್ಮ ಡ್ರಾಯ್ಡ್ ಬಿಸ್ಕೆಟ್ ತಿನ್ನಲ್ವಂತೆ. ಆಗಲೇ ಹೇಳಿದೆ ಟೀ ಬಿಟ್ಬಿಟ್ಟಿದೆ ಅಂತ, ಇದು ಲಾಸ್ಟ್. ಅವಾಗ ಹೇಳಿದ್ರು ಆ್ಯಕ್ಚುಲಿ ನಂದು ಒಂದು ಕಪ್ ಕಡಿಮೆ. ಓಕೆ, ನಾನು ಅಡುಗೆ ಬೇಜಾರಾಗ್ಬಿಟ್ಟು ಒಂದು ಕಪ್ ಕುಡ್ದಿಲ್ಲ, ಇವ್ರು ಜಾಸ್ತಿ ಕುಡ್ದಿದ್ದಾರೆ, ಒಂದು ಕಪ್ ಎಕ್ಸ್ಟ್ರಾ ಕುಡ್ದಿದ್ದಾರೆ. ನಮ್ಮ ಕಡೆ ಟೀಗೆ ಭಾಳ ಅಡಿಕ್ಟ್ ಇದೆ ರೀ. ಇವತ್ತಿನ ಬಗ್ಗೆ ಮಾತಾಡ್ತಿರೋದು ನಾನು, ಗಾಡಿ ಕೊಟ್ಟಮೇಲೆ ಒಂದು ಸ್ವಲ್ಪ ಫೀಲಿಂಗು ಏನು ಮಾಡೋಕ್ಕಾಗಲ್ಲ, ಕಾಮನ್ನು ಒಂದು ಎಮೋಷನ್ಲಿ ಅಟ್ಯಾಚ್ ಆಗಿರ್ತೀವಲ್ಲ, ಇಷ್ಟು ದಿನ ಜೊತೆಲಿರುತ್ತೆ, ಒಂಥರ ಫಸ್ಟ್ ಲವ್ ಇದ್ದಂಗೆ ಅಂತ ಹೇಳೋದ್ನಲ್ಲ. ಸೊ ಫಸ್ಟ್ ಲವ್ ಹೋದಾಗ ನೋವಾಗುತ್ತಲ್ಲ, ಹೋದಾಗ ಲವ್ ಆಗಲ್ಲ, ಹೋದರೆ ನೋವಾಗುತ್ತಲ್ಲ, ಹಂಗೆ ಈಗಲೂ ನೋವಾಗ್ತಿದೆ. ಏನು ಮಾಡೋಕ್ಕಾಗಲ್ಲ, ಕೋಪ ಆಗೋಣ.